ಮಾರ್ಚ್ನಲ್ಲಿ ಇಬ್ಬರಲ್ಲಿ ಒಮಿಕ್ರಾನ್ ಸೋಂಕು ಪತ್ತೆಯಾಗಿರೋ ಹಿನ್ನೆಲೆಯಲ್ಲಿ ರಾಜಧಾನಿಯಲ್ಲಿ ಹೊಸ ನಿಯಮ ಜಾರಿಯಾಗುತ್ತಾ ಆಗಬೇಕು ಮತ್ತೆ ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಅನುಷ್ಠಾನ ಆಗುತ್ತಾ ಬೆಂಗಳೂರಿಗೆ ಅಂತಾನೆ ಸೆಪರೇಟ್ ಆದಂತ ತೀರ್ಮಾನಗಳನ್ನು ತಗೊಳ್ಳಬೇಕಾಗುತ್ತೆ ಸರ್ಕಾರ ಸೋ ಹಾಗಾಗಿ ಬೆಂಗಳೂರಿನಲ್ಲಿ ಇಬ್ಬರಲ್ಲಿ ಈಗಾಗಲೇ ಕೊರೋನ ಒಮಿಕ್ರಾನ್ ಸೋಂಕು ಕಂಡುಬಂದಿರೋದ್ರಿಂದ ಅಧಿಕೃತವಾಗಿ ಇನ್ಯಾವ ಜಿಲ್ಲೆನಲ್ಲೂ ಇಲ್ಲ ಹಾಗಾಗಿ ಖಂಡಿತವಾಗಿ ಬೆಂಗಳೂರಿಗೆ ಆದಂತ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಜಾರಿಗೆ ತರ್ತಾರೆ सो ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ರಾತ್ರಿ 11 ರಿಂದ ಬೆಳಗ್ಗೆ 6 ಗಂಟೆ ತನಕ ಅಥವಾ 10 ರಿಂದ 5 ಗಂಟೆ ತನಕ ನೈಟ್ ಕರ್ಫ್ಯೂ ಜಾರಿಗೆ ತರಬೇಕಾಗುತ್ತೆ ಇದೊಂದೇ ಅಲ್ಲ ಬೆಂಗಳೂರಿಗೆ ಇನ್ನು ಬೇರೆ ಬೇರೆ ರೂಲ್ಸ್ ಗಳು ಜಾರಿಗೆ ಬರಬೇಕು ಸಂಭ್ರಮಾಚರಣೆ ಏನಿದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷ ಇದಕ್ಕೆ ನಿರ್ಬಂಧ ಹಾಕುವ ಬದಲು ಪರ್ಯಾಯ ರೂಲ್ಸ್ ಗೆ ಚಿಂತನೆಗಳು ನಡೆಯತಾ ಇದೆ ಅಂದ್ರೆ ನೇರವಾಗಿ ನಿರ್ಬಂಧ ಅನ್ಬಿಟ್ರೆ ಜನ ಕೋಪ ಮಾಡ್ಕೊಂಡು ಬಿಡ್ತಾರೆ ಅನ್ಬಿಟ್ಟು ಈ ತರ ಹಂಗ ಬೇಡ ಹಿಂಗ ಮಾಡೋಣ ಅಂತ ಡಿಸೆಂಬರ್ 22 ರಿಂದ ಜನವರಿ 10ನೇ ತಾರೀಕು ತನಕ ನೈಟ್ ಕರ್ಫ್ಯೂ ಹಾಕ್ಬಿಡೋದು ಆಗ ನೀವು ಬ್ರಿಗೇಡ್ ರೋಡ್ಗೆ ಎಲ್ಲಿ ಬರ್ತೀರಾ ಎಂ ಜಿ ರೋಡ್ಗೆ ಎಲ್ಲಿ ಬರ್ತೀರಾ ನ್ಯೂ ಇಯರ್ಗೆ ಬರಂಗಿಲ್ಲ ರಾತ್ರಿ 11 ರಿಂದ ಬೆಳಗ್ಗೆ 6 ಗಂಟೆ ತನಕ ನೈಟ್ ಕರ್ಫ್ಯೂ ಹಾಕ್ತಕ್ಕಂಥ ಸಾಧ್ಯತೆ ಇದೆ ಬ್ರಿಗೇಡ್ ರೋಡ್ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ ಜನ ಸೇರ್ತಕ್ಕಂಥ ಆತಂಕ ಇದೆಯಲ್ಲ ನ್ಯೂ ಇಯರ್ಗೆ ಹಾಗಾಗಿ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕೋದ್ರ ಬದಲು ನೈಟ್ ಕರ್ಫ್ಯೂ ಅಂತ ಹಾಕ್ಬಿಡೋದು ಅಂತಾರೆ ಇದು ಅಳಿಯ ಅಲ್ಲ ಮಗಳ ಗಂಡ ಅಂತಾರಲ್ಲ ಆ ಥರದ ಲೆಕ್ಕಾಚಾರ ನೈಟ್ ಕರ್ಫ್ಯೂ ಜಾರಿ ಆದರೆ ಪಾರ್ಟಿ ಮೋಜು ಮಸ್ತಿಗೆ ಬ್ರೇಕ್ ಬೀಳುತ್ತೆ ಯಾರು ನೈಟ್ ಕರ್ಫ್ಯೂನಲ್ಲಿ ಈ ಕೆಲಸಗಳನ್ನ ಮಾಡೋ ಹಾಗಿಲ್ಲ ಪಬ್ ರೆಸ್ಟೋರೆಂಟ್ ಮೇಲೂ ನೈಟ್ ಕರ್ಫ್ಯೂ ಎಫೆಕ್ಟ್ ಬೀಳುತ್ತೆ ಆ ಥರ ಮಾಡೋಣ ಜನರನ್ನು ಬೇರೆ ರೀತಿಯಲ್ಲಿ ನಿರ್ಬಂಧವನ್ನು ಜನರಿಗೆ ಹಾಕ್ತಕ್ಕಂಥದ್ದು ಡೈರೆಕ್ಟಾಗಿ ಹೇಳಲ್ಲ ಕ್ರಿಸ್ಮಸ್ ಯಾರೂ ಮಾಡಬಾರ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಯಾರೂ ಮಾಡಬಾರ್ದು ಅಂತ ಡೈರೆಕ್ಟಾಗಿ ಹೇಳಲ್ಲ ನೈಟ್ ಕರ್ಫ್ಯೂ ಹಾಕ್ಬಿಡೋದು ಯಾಕೆಂದರೆ ಈ ಆಚರಣೆಗಳೆಲ್ಲ ನೈಟ್ ಕರ್ಫ್ಯೂ ತಾನೇ ನೈಟಲ್ಲಿ ನಡೆಯೋದು ಸೊ ಹಾಗಾಗಿ ಈ ಆಚರಣೆಗಳೆಲ್ಲ ರಾತ್ರಿ ಹೊತ್ತಲ್ಲೇ ನಡೆಯೋದ್ರಿಂದ ನೈಟ್ ಕರ್ಫ್ಯೂ ಹಾಕ್ಬಿಟ್ರೆ ಯಾರು ಜನ ಸೇರೋ ಹಾಗಿಲ್ಲ ಅದಕ್ಕೆ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡಿರೋದು ನೋಡಿ ಡಿಸೆಂಬರ್ 22 ರಿಂದ ಜನವರಿ 10ನೇ ತಾರೀಕು ತನಕ ಅಂತ ಒಂದು ಕಡೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರು ಕೂಡ ನೈಟ್ ಕರ್ಫ್ಯೂ ಹಾಕಿ ಅಂತ ಹೇಳಿದ್ದಾರೆ ಅವ್ರ ಮಾತನ್ನೂ ಕೇಳ್ದಂಗೆ ಆಗಬೇಕು ಹೊಸ ವರ್ಷಾಚರಣೆ ಕ್ರಿಸ್ಮಸ್ಗೆ ನಿರ್ಬಂಧ ಹಾಕ್ದಂಗೂ ಆಗಬೇಕು ಹಾಗಾಗಿ ಇವಾಗ ಈ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ನನ್ನ ಕೊಲೀಗ್ ನಂದಿನಿ ಅವರಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ನಂದಿನಿ ಈಗ BBMP ಅವರೇನೋ ಸರ್ಕಾರದ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ ಬಟ್ ಸರ್ಕಾರ ಇದಕ್ಕೆ ಎಸ್ ಅನ್ನೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಬಹುತೇಕ ಇದಕ್ಕೆ ಎಸ್ ಅನ್ನುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅರವಿಂದ್ ನೀವು ಗಮನಿಸ್ತಿರಬಹುದು ಸದ್ಯ BBMP ಹಾಗೂ ತಾಂತ್ರಿಕ ಸಲಹಾ ಸಮಿತಿ ನೀಡುತ್ತಿರುವಂತಹ ಎಲ್ಲಾ ಸಲಹೆಗಳನ್ನ ಶಿಫಾರಸುಗಳನ್ನ ಬಹಳಷ್ಟು ಮಾರ್ಪಾಡುಗಳಿದೆ ಯಥಾಸ್ಥಿತಿಯಲ್ಲಿ ಒಪ್ಪಿಕೊಂಡಿರುವಂತಹದ್ದು ಕಾಣ್ತಾ ಇದೆ ಒಮಿಕ್ರಾನ್ನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೋಬಾರದು ಎರಡನೇ ಅಲೆಯಲ್ಲಿ ಆದಂತಹ ಸಾವು ನೋವಿನ ಪ್ರಮಾಣ ಏನಿದೆ ಆ ಸಂದರ್ಭದ ನಷ್ಟ ಏನಿದೆ ಅದು ಮತ್ತೊಮ್ಮೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ BBMP ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಾಗುತ್ತೆ ಎಸ್ಪೆಷಲಿ ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು ಬ್ರಿಗೇಡ್ ರೋಡ್ ಇರ್ಬೋದು ಕೋರ್ಮಂಗ್ಲ ಇರ್ಬೋದು ನಗರ ವ್ಯಾಪ್ತಿಯ ಜಾಗಗಳಲ್ಲಿ ಆಚರಣೆಯ ಹೆಸರಿನಲ್ಲಿ ಜನರು ಸೇರ್ತಾರೆ ಅದರಿಂದ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಕ್ರಿಯೇಟ್ ಆಗುತ್ತೆ ಅದ್ರ ಮೇಲೆ ನಿಯಂತ್ರಣ ಬೇಕು ಅಂತ ಹೇಳಿದ್ರೆ ನೈಟ್ ಕರ್ಫ್ಯೂ ಇಂಪ್ರೂವ್ ಆಗಬೇಕು ಅನ್ನುವಂತಹ ಲೆಕ್ಕಾಚಾರ ಇದೆ ಹಾಗಾಗಿ ಬಹುತೇಕ ಜಾರಿಯಾಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅರವಿಂದ್ ಓಕೆ ಬಟ್ ಇವಾಗ ಇವ್ರು ಡೇಟ್ ಫಿಕ್ಸ್ ಮಾಡ್ಕೊಂಡಿರೋದು ನೋಡಿ ನಂದಿನಿ ಡಿಸೆಂಬರ್ 22 ರಿಂದ ಜನವರಿ 10ರ ತನಕ ಅಂತನ್ಬಿಟ್ಟು ಅಂದ್ರೆ ಪರಿಸ್ಥಿತಿಯನ್ನು ನೋಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋದಾಯ್ತು ಸದ್ಯಕ್ಕೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಮುಗ್ದೋಗ್ಬಿಡ್ಲಿ ಅಂತಕ್ಕಂಥ ಲೆಕ್ಕಾಚಾರನ ಆಚರಣೆಗಳು ಹಾಗೂ ಇಲ್ಲಿನ ಸಂದರ್ಭಗಳನ್ನ ನೀವು ಗಮನಿಸೋದಾದ್ರೆ ಸಾಮಾನ್ಯವಾಗಿ ನೈಟ್ನಲ್ಲಿ ಯಥೇಚ್ಛವಾಗಿ ಜನ ಓಡಾಡೋದು ಇದೇ ಸಂದರ್ಭದಲ್ಲಿ ಹೊಸ ವರ್ಷ ನಂತರದಲ್ಲೂ ಸಹ ಜನ ಓಡಾಡ್ತಾರೆ ಅನ್ನೋಂತ ಲೆಕ್ಕಾಚಾರ ಇದೆ ಆದ್ರೆ ಆಚರಣೆಗೆ ಬ್ರೇಕ್ ಅಂತ ಹೇಳಿದಾಗ ವಿರೋಧಗಳು ವ್ಯಕ್ತವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ ಹಾಗಾಗಿ ಆಚರಣೆಗೆ ಬ್ರೇಕ್ ಅನ್ನೋದ್ರ ಬದಲಾಗಿ ಒಮಿಕ್ರಾನ್ ವೈರಸ್ನ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ತಿದೀವಿ ಜೊತೆಗೆ ನೈಟ್ ಕರ್ಫ್ಯೂ ಇರೋ ಮೂಲಕ ಮೊದಲ ಹಂತದ ಸ್ಟೆಪ್ ಅನ್ನ ತಗೊಂಡಿದೀವಿ ಅನ್ನುವಂತಹ ಕಾರಣ ಕೊಡೋದಕ್ಕೋಸ್ಕರ ಈ ರೀತಿಯ ವಾಮ ಮಾರ್ಗವನ್ನು ಅನುಸರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಅರವಿಂದ್ ಓಕೆ ಥ್ಯಾಂಕ್ ಯು ನಂದಿನಿ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಇವೆಲ್ಲವೂ ಕೂಡ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ಟಫ್ ರೂಲ್ಸ್ ವಿಚಾರ ಆದರೆ